ಜೀವನ ರೂಪಿಸಿಕೊಳ್ಳುವುದು ಮನುಷ್ಯನ ಕೈಯಲ್ಲಿದೆ. ಮನುಷ್ಯನಲ್ಲಿ ಅಡಗಿರುವ ಅದ್ಭುತ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಸತ್ಸಂಗದ ಸನ್ಮಾರ್ಗದಲ್ಲಿ ನಡೆದರೆ ಒಳ್ಳೆಯ ಮನುಷ್ಯನಾಗಲು ಸಾಧ್ಯ ಎಂದು ಜೋಡುಕುಳಿಯ ಶ್ರೀ ಸಿದ್ಧಾರೂಢ ಮಠದ ಚಿಚ್ಚನಾನಂದ ಭಾರತಿ ಸ್ವಾಮಿಗಳು ಹೇಳಿದರು. ಅವರು ನವರಾತ್ರಿ ಉತ್ಸವ ನಿಮಿತ್ತ 9 ದಿನಗಳವರೆಗೆ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದ ಕೊನೆಯ ದಿನದ ಮಂಗಳ ಪ್ರವಚನದಲ್ಲಿ ಮಾತನಾಡಿದರು. ಜನ್ಮ ಮನುಷ್ಯನಾಗಿ ಹುಟ್ಟಿದೀಯ ಎನ್ನುತ್ತು ಜನ್ಮದ ಪುಣ್ಯವೋ ಮಾನವನಾಗಿರುವೆ. ಆದರೆ ಮನುಷ್ಯನ ಆಕಾರದಾಗ ನಾವಿಲ್ಲ. ಹೆಸರಿಗೆ ಮನುಷ್ಯರಷ್ಟೇ, ಮಾಡೋದೆಲ್ಲ ಮೃಗಗಳ ಕೆಲಸ. ಸುಮ್ ತಿನ್ನೋದು ಉಣ್ಣೋದು ಮಜಾ ಮಾಡೋದು ಒಂದಿನ ಸಾಯೋದು, ಇದಕ್ಕಾಗಿ ನಾವು ಬಂದಿಲ್ಲ. ಅದ್ಭುತವಾಗಿರುವಂಥ ಜನ್ಮ, ಈ ಜನ್ಮನ್ನ ಹೆಂಗೆ ನಾವು ಬಳಸ್ಕೊಂತೀವೋ ಅದು ನಮ್ಮ ಕೈಯಾಗೈತೆ. ಒಮ್ಮೆ ತಿಳುವಳಿಕೆ ಭಗವಂತ ಕೊಟ್ಟಾನ, ಎಲ್ಲ ಗೊತ್ತೈತಿ. ಗೊತ್ತಿಲ್ಲದ್ರಂತೂ ಸರಿ, ಗೊತ್ತಿದ್ದು ಗೊತ್ತಿದ್ದು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದುದ್ರನ್ನಂಗೆ ನಾವು ಏನು ಮಾಡಕತ್ತೇವಪ್ಪ ಅಂದ್ರೆ, ನಮ್ಮದೇ ಜನ್ಮ ಬ್ಯಾರೇದವ್ರದಲ್ಲ. ಬಾಳುವಂತ ಹೂವೆ ಬಾಡುವಾಸೇಕೆ, ಹಾಡುವಂತ ಕೋಗಿಲೆ ಅಳುವಾಸೇಕೆ. ಒಂದು ಹಳೆ ಹಾಡು ಭಾಳ ಚಂದಿರ್ತಿದ್ವು, ಬಾಳುವಂತ ಹೂವೆ ಬಾಡುವಾಸೇಕೆ. ನೀನು ಅರಳಬೇಕಾದಂತ ಹೂವು ಯಾಕೆ ಮುದುಡ್ಕೊಳ್ತಾ ಇದೀಯ? ನೀನು ಬೆಳಿಬೇಕಾದವ, ನೀನು ಹೊಳಿಬೇಕಾದವ, ಯಾಕೆ ಹಾಳಾಗಿ ಹೋಗ್ತಾ ಇದೀಯ? ಗೊತ್ತಿದ್ದು ಗೊತ್ತಿದ್ದು ಇದೇನು ಬ್ಯಾರೇದವ್ರ ಜನ್ಮನ, ನಿಂದ ಜನ್ಮ ಅನ್ನಂಗಿಲ್ಲ. ನಿಂದು ಏನು ಬಾಡಿಗಿದು ಅನ್ನಂಗಿಲ್ಲ. ನಾವು ಎಷ್ಟು ಪಕ್ಕ ಮನುಷ್ಯರಂದ್ರೆ ಅರ್ಧ ದುಡ್ಡು ಎಲ್ಲ ಮುಂಜಾನೆ ಇರಲಿ ಬಿಡು, ಅದಕ್ಕೆ ನಮ್ದೇನಲ್ಲ. ಇದು ನಿಂದ ಜನ್ಮಪ್ಪ, ನಿನ್ನ ಕೈಯಾಗ ಐತಪ್ಪ. ಇದನ್ನ ಏರ್ಸೋವು ನೀನ, ಮುಳುಗಿಸೋನು ನೀನ. ಯಾಕೆ ಹಾಳಾಗಬೇಕು ಅಂತ ವಿಚಾರ ಮಾಡ್ತಾ ಇದೀಯ? ಗೊತ್ತಿದ್ದು ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾ ಇದೀಯ? ಗೊತ್ತಿಲ್ಲೇನು, ನೀ ಮನಸ್ಸು ಮಾಡಿದ್ರೆ ದೇವ್ರಾಕಿಯಪ್ಪ. ನೀ ಮನಸ್ಸು ಮಾಡಿದೆ ಅಂದ್ರೆ ಅದ್ಭುತವಾದಂಥ ಶಕ್ತಿ ನಿನ್ನೊಳಗೈತಿ. ಅದನ್ನು ಜಾಗೃತ ಮಾಡಿಕೊಂಡು ಸತ್ಸಂಗ ಸನ್ಮಾರ್ಗ ಹಿಡಿದೆ ಅಂದ್ರೆ ನೀ ದೇವ್ರಾಗ್ತೀಯ. ಗೊತ್ತಿದ್ದು ಗೊತ್ತಿದ್ದು ದುಷ್ಟ ಸಂಘ ಮಾಡಿ ದುಷ್ಟ ವ್ಯವಹಾರ ಕೇಳಿದೆ ಅಂದ್ರೆ ರಾಕ್ಷಸ ಆಗ್ತೀಯ. ರಾಕ್ಷಸ ಆಗೋದು ನಿನ್ನ ಕೈಯಾಗೈತಿ, ದೇವ್ರಾಗೋದು ನಿನ್ನ ಕೈಯಾಗೈತಿ. ಕ್ಷಣಕ್ಷಣಾತ್ಮಿಕಾ ಸರ್ವಲೋಕೇಸೀ ವಿಶ್ವಧಾರಿಣೀ ತ್ರಿವರ್ಗದಾತ್ರೀ ಸುಮಲಾ ತ್ರಯಂಬಲಾ ತ್ರಿಗುಣಾತ್ಮಕ್ತಿ ಸಂವೃತಾ ದಾಪಿನೀಶ್ವರೀ ಅನಾಥತಾಬ್ಜ ನಿಲಯ ಮಹಾವೀರೇಂದ್ರ ವರದಾ ರಾಜಿಂಬ ಸ್ವರೂಪಿಣೀ ಮಣಿಪೂರಾಬ್ಜ ನಿಲಯ ವರನತ್ರಯ ಸಂಯುತ ವಜ್ರ ಪುಣ್ಯಕೀರ್ತಿ ಪುಣ್ಯಲಬ್ಧ ಪುಣ್ಯಶ್ರವಣ ಕೀರ್ತನ ಪುಲೋಮಜಾರ್ಚಿತ ಬಂಧ ಮೋಕ್ಷ ವಾಹನ ಶ
ಗುರುವರ ತ್ವರಿತ ದಿನಾಶಿಷಿ ವರಭೋಲತಾಪುರ ದೈವದಿಂದಲೇ ನಿಡುದಲ್ಲಿ ವಾಸಿಸಿದೆ ಗುರುವರ ಪರುಷಲಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರದಿ.